ಹೆಗ್ಗಿಲ್ಲದೆ ನಡೀತಾ ಇದೆ ಮಟ್ಕಾದಂತೆ ತಾಲೂಕಿನ 63 ಹಳ್ಳಿಗಳಲ್ಲಿ ನಡೀತಾ ಇದೆ ಮಟ್ಕಾದಂತೆ ಪವರ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಅಕ್ರಮ ರೈತರು ಹಾಗೂ ಕಾರ್ಮಿಕರು ಮಟ್ಕಾದಂತೆಯಲ್ಲಿ ಭಾಗಿ ಆಗಿದ್ದಾರೆ ಮಟ್ಕಾದಂತೆಯಿಂದ ಬೀದಿಗೆ ಬೀಳ್ತಾ ಇದೆ ಬಡ ಕುಟುಂಬಗಳು ದಂದೆ ನಡೀತಾ ಇದ್ರೂ ಕೂಡ ಮೌನಕ್ಕೆ ಶರಣಾಗಿದ್ದಾರ ಪೊಲೀಸರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ನಡೆದಿರುವಂತ ಘಟನೆ ಆಗಿದೆ ಮಟ್ಕಾದಂತೆ ನಡೀತಾ ಇದ್ರೂ ಕೂಡ ಯಾವುದೇ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಪೊಲೀಸರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಕುಂದಗೋಳದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಟ್ಕಾದಂತೆ ಇಲ್ಲಿನ 63 ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಹಳ್ಳಿಗಳಲ್ಲಿ ಈ ಮಟ್ಕಾ ದಂಧೆ ನಡೀತಾ ಇದೆ ಇದೆಲ್ಲೂ ಕೂಡ ಪವರ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರೈತರು ಕಾರ್ಮಿಕರು ಮಟ್ಕಾ ದಂಧೆಯಲ್ಲಿ ಭಾಗಿಯಾಗಿ ಬಡ ಕುಟುಂಬಗಳು ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದಂಧೆ ಎಗ್ಗಿಲ್ಲದೆ ನಡೀತಾ ಇದ್ರೂ ಕೂಡ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಪವರ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತ ಈ ಅಕ್ರಮ ಇದು ಯಾವ ರೀತಿ ಎಗ್ಗಿಲ್ಲದೆ ಹಗಲಲ್ಲೆ ಮಟ್ಕ ದಂಧಿಯಲ್ಲಿ ಅಲ್ಲಿರುವಂತ ಕಾರ್ಮಿಕರು ಅಥವಾ ಯುವಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ರೈತರು ಕೂಡ ಭಾಗಿಯಾಗಿದ್ದಾರೆ ಈ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಪೊಲೀಸರು ಸುಮ್ಮನಿದ್ದಾರೆ ಅಥವಾ ಈ ಬಗ್ಗೆ ಪೊಲೀಸರಿಗೆ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿನೇ ಇಲ್ವಾ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಮಲ್ಲಿಕ್ ಇಷ್ಟೊಂದು ರಾಜಾರೋಷವಾಗಿ ಇವರು ಮಟ್ಕ ದಂಧಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಪೊಲೀಸರ ಭಯನೇ ಇಲ್ವಾ ಅಂತ ಖಂಡಿತ ಅಲ್ಲಿನಷ್ಟೇ ಧಾರವಾಡ ಜಿಲ್ಲೆಯ ಒಂದು ಕುಂದಗೋಳ ತಾಲೂಕಿನಲ್ಲಿ ಅದು ಸ್ವತಃ ಕುಂದಗೋಳ ಪಟ್ಟಣದಲ್ಲಿಯೇ ಈ ಮಟ್ಕ ಅಥವಾ ಓಸಿ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು ವ್ಯವಸ್ಥಿತವಾಗಿ ಈ ದಂಧೆಯನ್ನ ಅಲ್ಲಿಯ ಸ್ಥಳೀಯರು ಮತ್ತು ರಾಜಕಾರಣಿಗಳು ಮತ್ತು ಪೊಲೀಸರ ಸಹಾಯದಿಂದ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು ಕುಂದಗೋಳ ತಾಲೂಕಿನ 63 ಹಳ್ಳಿಗಳಲ್ಲಿ ಒಂದು ಒಟ್ಟು ಹುಬ್ಬಳ್ಳಿ ಮತ್ತು ಕುಂದಗೋಳದ ಹೊರಭಾಗದಲ್ಲಿ ಇರುವ ಹಳ್ಳಿಗಳಲ್ಲಿ ಕೂಡ ಅಕ್ರಮವಾಗಿ ಈ ದಂಧೆ ನಡೆಸತಾನೆ ಬಂದಿದ್ರೆ ಇದೆಲ್ಲವನ್ನ ಗೊತ್ತಿದ್ದು ಕೂಡ ಪೊಲೀಸ್ ಇಲಾಖೆ ಒಂದು ಮೌನಕ್ಕೆ ಜರಿರುವುದು ನಿಜಕ್ಕೂ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಇದು ಯಾವುದಕ್ಕೂ ಕಡಿವಾಣ ಹಾಕಬೇಕಾದಂತ ಪೊಲೀಸರು ಇಷ್ಟು ದಿನ ಯಾಕೆ ಕೈಗೊಂಡಿಲ್ಲ ಕ್ರಮವನ್ನ ಅಂತ ಹೇಳಲಾಗ್ತದೆ ಎಲ್ಲೋ ಒಂದು ಕಡೆ ಯಾವಾಗಾದ್ರೂ ಒಂದು ಕೇಸ್ ಅನ್ನ ಮಾಡ್ತಾರೆ ತದನಂತರ ಮತ್ತೆ ಯಥಾವತ್ತಾಗಿ ಅವರಿಗೆ ಒಂದು ಈ ದಂಧೆಯನ್ನು ನಡೆಸಲಿಕ್ಕೆ ಅನುವು ಮಾಡಿ ಕೊಡ್ತಾರೆ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿಬರಲಿ ಇತ್ತು ಯಾವಾಗ ಪವರ್ ಟಿವಿಗೆ ಈ ಬಗ್ಗೆ ಮಾಹಿತಿ ಲಭ್ಯವಾಯಿತು ಕುಂದಗೋಳದಲ್ಲಿ ಪ್ರತ್ಯಕ್ಷ ವರದಿಯನ್ನು ಮಾಡಲಿಕ್ಕೆ ನಾವು ತೆರಳುತ್ತೇವೆ ಆ ಸಂದರ್ಭದಲ್ಲಿ ನಮ್ಮ ಕ್ಯಾಮೆರಾದಲ್ಲಿ ಇದು ಸೆರೆಯಾಗುತ್ತೆ ಸೆರೆಯಾದ ನಂತರದಲ್ಲಿ ಇಲ್ಲಿ ಅನೇಕ ವಿಷಯಗಳು ಕೂಡ ನಮಗೆ ದೊರೆತಿರುವಂತದ್ದು ಆದ್ರೆ ಈ ಇಲಾಖೆಯ ಬಗ್ಗೆ ಏನು ಪೊಲೀಸ್ ಇಲಾಖೆಯ ಬಗ್ಗೆ ಏನು ಜನರಿಗೆ ಒಂದು ಭಾವನೆ ಇತ್ತು ಅದರಲ್ಲಿ ಸ್ಪೆಷಲ್ ಆಗಿ ಕಾಂಗ್ರೆಸ್ನ ಶಾಸಕರು ಪ್ರತಿನಿಧಿಸಿದ ಕ್ಷೇತ್ರದಲ್ಲಿ ಇದಂದೆ ಅಕ್ರಮವಾಗಿ ನಡೆಸ್ತಾ ಇದೆ ಅಂದ್ರೆ ಇಲ್ಲಿ ಯಾರೆಲ್ಲ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎನ್ನುವುದು ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿರುವಂತದ್ದು ಇಂಥ ಸಂದರ್ಭದಲ್ಲಿ ಈಗ ಚುನಾವಣೆ ಸಂದರ್ಭ ಕೂಡ ಇದೆ ಆದ್ರೂ ಕೂಡ ಒಂದು ಕಠಿಣ ಕಾನೂನು ಕ್ರಮಕ್ಕೆ ಯಾರೂ ಇಲ್ಲಿ ಮುಂದಾಗ್ತಾ ಇಲ್ಲ ಮತ್ತು ಹಲವು ತಿಂಗಳುಗಳಿಂದ ಇದು ಒಂದೆರಡು ದಿನದಲ್ಲಿ ಮಾತ್ರ ಆಗಿಲ್ಲ ಹಲವು ತಿಂಗಳಿಂದ ಯಥಾವತ್ತಾಗಿ ನಡೀತಾ ಇದೆ ಇದಕ್ಕೆ ಬ್ರೇಕ್ ಇದೆಯಾ ಇಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು ಸದ್ಯಕ್ಕೆ ಇಲ್ಲಿ ನೋಡೋದಾದ್ರೆ ಧಾರವಾಡ ಜಿಲ್ಲೆಯ ಎಸ್ಪಿ ಆಗಿರ್ತಕ್ಕಂಥ ಲೋಕೇಶ್ ಜಲಸಾಗರ್ ಅವರ ಗಮನಕ್ಕೂ ಕೂಡ ಈ ಮಾಹಿತಿಯನ್ನ ಪವರ್ ಟಿವಿಗೆ ಸದ್ಯದಲ್ಲೇ ತಳ್ಳಲಿದೆ ಈಗಾಗಲೇ ಅವರ ಕೂಡ ಒಂದು ನಿರ್ದೇಶನವನ್ನು ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಇನ್ಮೇಲಾದರೂ ಕೂಡ ಮಟ್ಕಾ ದಂಧೆ ಏನು ಧಾರವಾಡ ಜಿಲ್ಲೆಯಾದ್ಯಂತ ನಡೀತಾ ಇದೆ ಸ್ಪೆಷಲ್ ಆಗಿ ಕುಂದಗೋಳ ತಾಲೂಕಿನಲ್ಲಿ ಏನ್ ನಡೀತಾ ಇದೆ ಇದಕ್ಕೆ ಬ್ರೇಕ್ ಬೀಳಲಿದೆಯಾ ಅಥವಾ ಇಲ್ವಾ ಅಂತ ನೋಡ್ಬೋದು ಇಲ್ಲಿ ಸ್ಥಳೀಯರು ಅಂದ್ರೆ ಅಕ್ಕಪಕ್ಕ ಗ್ರಾಮದ ಯುವಕರೇ ಈ ದಂಧೆಯನ್ನ ನಡೆಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು ಮುಂದಿನ ದಿನಗಳಲ್ಲಿ ಅವರು ಯಾರು ಎಲ್ಲಿಂದ ಈ ದಂಧೆ ನಡೆಯುತ್ತೆ ಮತ್ತು ಮೇನ್ ಕಿಂಗ್ ಪಿನ್ ಯಾರು ಎನ್ನುವ ಮಾಹಿತಿಯನ್ನು ಕೂಡ ಪವರ್ ಟಿವಿ ನೀಡಲಿದೆ ಲೀನಾ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ